हेलो स्टूडेंट्स वेलकम टू साई स्टडी सर्कल इवत्तु नावु बिजनेस रेगुलेशन्स अल्ली ओंदु होस चाप्टर अन्नु कल्तुकोण ईगागले नानु इंडियन कॉन्ट्राक्ट आक्ट ऑफ 1872 अपलोड माडिदीनि सुमार वीडियोस हाकिदीनि ओकेना सेकंड चाप्टर बंदु सेल ऑफ गुड्स आक्ट ऑफ 1930 अंत हेळि सी व्हाट इज सेल ऑफ गुड्स आक्ट ऑफ 1930 सी इल्ली सेल आफ् गुड्स आक्ट आफ् 1930 जुलाई नल्ली ओकेना जुलाई 1930 नल्ली ओकेना ई सेल आफ् गुड्स आक्ट अन्नोदु जारिगे बंतु सी द सेल आफ् गुड्स आक्ट इस एनफोर्स्ड फ्रम 15th आफ् एप्रिल 1930 अदर हिंदे आक्चुअल आगे ई सेल आफ् गुड्स आक्ट अन्नोदु ओंदु पार्ट आफ् द इंडियन कॉन्ट्राक्ट आक्ट आफ् 1872 नल्ली इत्तु ಅಂದ್ರೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಕೂಡ ಒಂದು ಚಾಪ್ಟರ್ ಆಗಿ ಅಥವಾ ಒಂದು ಚಾಪ್ಟರ್ ಆಗಿ ಇತ್ತು ಆದ್ರೆ 1930 ನಲ್ಲಿ ಏನ್ ಮಾಡಿದ್ರು ಅಂದ್ರೆ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಅನ್ನು ಸೆಪರೇಟ್ ಮಾಡಿದ್ರು ಸೆಪರೇಟ್ ಮಾಡಿ ಅದಕ್ಕೆ ಆಗಿರತಕ್ಕಂತ ಒಂದಷ್ಟು ರೂಲ್ಸ್ ಅನ್ನು ಕೊಟ್ರು ಓಕೆನಾ ಹಾಗಾದ್ರೆ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಆಫ್ 1930 ಅಂದ್ರೆ ಏನು See, sale of goods act and it is a contract. Now go to what is a contract. See, contract is an agreement between two parties enforceable by law. Andre agreement between two parties which is enforceable by law. Ili contract agbeku andre yes jana beku minimum ibbaru jana beku. Aa ibbaralli yararu obbaru seller obbaru buyer. So hagadre ಸೇಲ್ ಆಫ್ ಗೂಡ್ಸ್ ಆಕ್ಟ್ ಅಲ್ಲಿ ಏನ್ ಹೇಳುತ್ತೆ ವಾಟ್ ಈಸ್ ದ ಮೀನಿಂಗ್ ಆಫ್ ಸೇಲ್ ಆಫ್ ಗೂಡ್ಸ್ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ವೇರ್ ದ ಸೆಲ್ಲರ್ ಟ್ರಾನ್ಸ್ಫರ್ಸ್ ಆರ್ ಸೇಲ್ ಆರ್ ಅಗ್ರಿಮೆಂಟ್ ಟು ಸೇಲ್ ಆರ್ ಅಗ್ರಿ ಟು ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಆರ್ ಅಗ್ರಿ ಟು ಟ್ರಾನ್ಸ್ಫರ್ ದಿ ಮೂವಬಲ್ ಪ್ರಾಪರ್ಟಿ ಇನ್ ಗೂಡ್ಸ್ ಟು ದ ಬೈಯರ್ ಫಾರ್ ಎ ಪ್ರೈಸ್ ಅಂದ್ರೆ ಒಬ್ಬ ಸೆಲ್ಲರ್ ಬೈಯರ್ಗೆ ಓಕೆನಾ ಒಬ್ಬ ಸೆಲ್ಲರ್ ಬೈಯರ್ಗೆ ಯಾವುದಾದ್ರೂ ಗೂಡ್ಸ್ ಅನ್ನ ಸೇಲ್ ಮಾಡಬೇಕು ಅಥವಾ ಸೇಲ್ ಮಾಡ್ತೀನಿ ಅಂತ ಹೇಳಿದ್ರೆ ಅಗ್ರಿ ಟು ಸೆಲ್ ಅಂದ್ರೆ ಏನು ಸೇಲ್ಸ್ ಮಾಡ್ತೀನಿ ಅಂತ ಹೇಳಿದ್ದಾಗ್ಲಿ ಅಥವಾ ಆಲ್ರೆಡಿ ಸೇಲ್ ಮಾಡಿದ್ದಾಗ್ಲಿ ಆಗಿದ್ರೆ ಯಾವುದಾದ್ರೂ ಒಂದು ಗೂಡ್ಸ್ ಅನ್ನ ಫಾರ್ ಎ ಪ್ರೈಸ್ ಒಂದು ನಿರ್ದಿಷ್ಟವಾಗಿರ್ತಕ್ಕಂತ ಒಂದು ಬೆಲೆಗೆ ಪ್ರೈಸ್ ಗೆ ಮಾರಿದ್ರೆ ಅದನ್ನೇ ನಾವು ಸೇ ಕಾಂಟ್ರಾಕ್ಟ್ ಆಫ್ ಸೇಲ್ ಅಥವಾ ಸೇಲ್ ಆಫ್ ಗೂಡ್ಸ್ ಅಂತ ಹೇಳ್ತೀವಿ ಸೇ ಇಟ್ ಈಸ್ ಅನ್ ಅಗ್ರಿಮೆಂಟ್ ವೇರ್ ದ ಸೆಲ್ಲರ್ ಟ್ರಾನ್ಸ್ಫರ್ ಆರ್ ಅಗ್ರಿ ಟು ಟ್ರಾನ್ಸ್ಫರ್ ದ ಮೂವಬಲ್ ಪ್ರಾಪರ್ಟಿ ಆರ್ ಗೂಡ್ಸ್ ಓಕೆನಾ ಟು ದ ಬೈಯರ್ ಫಾರ್ ಎ ಪ್ರೈಸ್ ಅಂತ ಹೇಳ್ತೀವಿ ಇದಕ್ಕೆ ಟೂ ಮಾರ್ಕ್ಸ್ ಬರುತ್ತೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಮೂವಬಲ್ ಪ್ರಾಪರ್ಟಿ ಇನ್ ಗೂಡ್ಸ್ ಅಂತ ಹೇಳ್ತಾ ಇದ್ದೀವಿ ಮೂವಬಲ್ ಪ್ರಾಪರ್ಟಿ ಇನ್ ಗೂಡ್ಸ್ ಸರ್ ಗೂಡ್ಸ್ ಅಂದ್ರೆ ಏನೇನು ಬರುತ್ತೆ ನೋಡಿ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಅಲ್ಲಿ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಅಲ್ಲಿ ನಮಗೆ ಗೂಡ್ಸ್ ಅಂದ್ರೆ ಏನು ಅನ್ನೋದು ಡಿಫೈನ್ ಮಾಡಬೇಕು ಯಾಕೆ ಅಂದ್ರೆ ಡಿಫೈನ್ ಮಾಡಲಿಲ್ಲ ಅಂದ್ರೆ ಎಲ್ಲಾ ಗೂಡ್ಸ್ ಕೂಡ ಇದರಲ್ಲೇ ಬಂದ್ಬಿಡುತ್ತೆ ನಮಗೆ ಮೂವಬಲ್ ಪ್ರಾಪರ್ಟಿ ಅಂತ ಹೇಳಿದ್ವಿ ಮೂವಬಲ್ ಪ್ರಾಪರ್ಟಿ ಅಂದ್ರೆ ಏನು ಯಾವ್ದಾದ್ರೂ ಗೂಡ್ಸ್ ಅನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೊಂಡೊಯ್ಯಬಹುದು When you move the goods from one place to the another place, one hand to the another hand, ಒಬ್ಬರಿಂದ ಒಬ್ಬರಿಗೆ goods ಅನ್ನ ನಾವು ಸೇಲ್ ಮಾಡೋ ಹಾಗಿದ್ರೆ ಟ್ರಾನ್ಸ್ಫರ್ ಮಾಡೋ ಹಾಗಿದ್ರೆ ಅಂತ ಎಲ್ಲಾ goods ಅನ್ನ ನಾವು goods ಅಂತ ಹೇಳ್ತೀವಿ ಅಂತ ಎಲ್ಲಾ ವಸ್ತುಗಳನ್ನ goods ಅಂತ ಹೇಳ್ತೀವಿ ಹಾಗಾದ್ರೆ goods ಅಲ್ಲಿ ಯಾವ್ಯಾವ goods ಸೇಲ್ ಆಫ್ goods ಆಕ್ಟ್ ಆಫ್ 1930ಗೆ ಬರುತ್ತೆ ಯಾವ್ಯಾವ ಗೂಡ್ಸ್ ಸೇಲ್ ಆಫ್ ಗೂಡ್ಸ್ ಆಕ್ಟ್ 1930 ನಲ್ಲಿ ಬರೋದಿಲ್ಲ ಅದಕ್ಕೆ ನಾನು ಇನ್ಕ್ಲೂಡ್ಸ್ ಮತ್ತೆ ಎಕ್ಸ್ಕ್ಲೂಡ್ಸ್ ಅಂತ ಹೇಳಿದ್ದೀನಿ ಹಾಗಾದ್ರೆ ಯಾವ್ಯಾವ ಗೂಡ್ಸ್ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಆಫ್ 1930 ಬರುತ್ತೆ ಅಂತ ಹೇಳಿದ್ರೆ ಮೊದಲನೇದು ಗ್ರೋಯಿಂಗ್ ಕ್ರಾಪ್ಸ್ ಅಂತ ಹೇಳ್ತೀವಿ ಗ್ರೋಯಿಂಗ್ ಕ್ರಾಪ್ಸ್ ಕ್ರಾಪ್ ಅಂದ್ರೆ ಏನು ಬೆಳೆ ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ಲಿ ಯಾವ್ದಾದ್ರೂ ಒಂದು ಬೆಳೆಯನ್ನ ಬೆಳೆದಿರ್ತೀರ ಬೆಳೆಯೋದಕ್ಕೆ ಮುಂಚೆ ಭೂಮಿನಲ್ಲೇ ಇನ್ನ ಬೆಳೆ ಇದ್ರೆ ನಾವು ಅದನ್ನ ಗೂಡ್ಸ್ ಅಂತ ಕರೆಯೋದಿಲ್ಲ ಒಂದ್ ಸಾರಿ ಆ ಬೆಳೆಯನ್ನ ನಾವು ಕಟಾವು ಮಾಡಿದ್ರೆ ಕಟ್ ಮಾಡಿದ್ರೆ ಸೆಪರೇಟ್ ಮಾಡಿದ್ರೆ ನಾವು ಆ ಕ್ರಾಪ್ ಅನ್ನ ನಾವು ಗೂಡ್ಸ್ ಅಂತ ಕರಿತೀವಿ ಈಗ ಫಾರ್ ಎಕ್ಸಾಂಪಲ್ ಭತ್ತ ಜೋಳ ರಾಗಿ ಇವೆಲ್ಲ
ಏನಾಕಿದೀವಿ ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ಲಿ ಹಾಕಿದೀವಿ. ಅವೆಲ್ಲ ಬೆಳೆದ್ ನಿಂತಿದೆ. ಬೆಳೆದ್ ನಿಂತಿರ್ತಕ್ಕಂಥದ್ದನ್ನ ನಾವು ಏನಂತ ಕರೆಯಲ್ಲ, ಗೂಡ್ಸ್ ಅಂತ ಕರೆಯಲ್ಲ. ಆ ಬೆಳೆದ ನಿಂತಿರ್ತಕ್ಕಂಥ ಬೆಳೆಯನ್ನ ನಾವು ಕಟ್ ಮಾಡಿ ಸೆಪರೇಟ್ ಮಾಡಿದಾಗ ಭೂಮಿಯಿಂದ ನಾವು ಅದನ್ನ ಗ್ರೋಯಿಂಗ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಓಕೆನಾ? ಈಗ ಎರಡನೇದು ಸ್ಟ್ಯಾಂಡಿಂಗ್ ಟಿಂಬರ್ ಅಂತ ಹೇಳಿದ್ವಿ. ಟಿಂಬರ್ ಅಂದ್ರೆ ಏನು? ಮರಗಳು. ಹೌದಾ? ಮರದ ದಿಂಬೆಗಳು. ಈಗ ಮರ ಇದ್ದಾಗ ಅದನ್ನ ಗೂಡ್ಸ್ ಅಂತ ಕರೆಯೋದಿಲ್ಲ. ಒಂದ್ಸರಿ ಆ ಮರವನ್ನ ಕಡಿದಾಗ ಅದರಿಂದ ಬರ್ತಕ್ಕಂಥ ಟಿಂಬರ್ ಏನಿದೆ ಅದನ್ನ ನಾವು ಗೂಡ್ಸ್ ಅಂತ ಕರೀಬಹುದು. ಹಾಗೆ ಗ್ರಾಸ್. ಗ್ರಾಸ್ ಅಂದ್ರೆ ಏನು? ಹುಲ್ಲು. ಹೌದಾ? ಭೂಮಿ ಮೇಲೆ ಇರಬೇಕಾದ್ರೆ ಅದು ಗೂಡ್ಸ್ ಅಲ್ಲ. ಒಂದ್ಸರಿ ಆ ಹುಲ್ಲನ್ನ ಭೂಮಿಯಿಂದ ಸೆಪರೇಟ್ ಮಾಡಿದಾಗ ಅದನ್ನ ಕೂಡ ನಾವು ಏನಂತ ಹೇಳ್ತೀವಿ? ಗೂಡ್ಸ್ ಅಂತ ಹೇಳ್ತೀವಿ, ಆಸ್ ಪರ್ ಸೇಲ್ ಆಫ್ ಗೂಡ್ಸ್ ಆಕ್ಟ್. ನೆಕ್ಸ್ಟ್ ಓಲ್ಡ್ ಕರೆನ್ಸಿ. ನೋಡಿ, ಓಲ್ಡ್ ಕರೆನ್ಸಿ ಅಂದ್ರೆ ಏನು? ಓಲ್ಡ್ ಕರೆನ್ಸಿ ಚಲಾವಣೆಯಲ್ಲಿ ಇರೋದಿಲ್ಲ. ಈಗ ಯಾವುದೇ ಒಂದು ಹಳೆಯ ನೋಟುಗಳು ಓಲ್ಡ್ ಕರೆನ್ಸಿ ಚಲಾವಣೆಯಲ್ಲಿ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, 1,000 ರುಪೀಸ್ ನೋಟ್ಸ್ ನ ಮೋದಿ ಅವರು ಏನ್ ಮಾಡಿದ್ರು? ಬ್ಯಾನ್ ಮಾಡಿದ್ರು. ಆದ್ರೆ ಅದೇ 1,000 ರುಪೀಸ್ ನೋಟ್ಸ್ ಇವಾಗ ಚಲಾವಣೆಯಲ್ಲಿ ಇದೆಯಾ? ಚಲಾವಣೆಯಲ್ಲಿ ಇಲ್ಲ. ಅದೇನಾಗೋಗಿದೆ? ಓಲ್ಡ್ ನೋಟ್ ಆಗಿ, ಓಲ್ಡ್ ಕರೆನ್ಸಿ ಆಗಿ ಕನ್ವರ್ಟ್ ಆಗಿದೆ. ಅದೇ ತರಾನೇ ಸಿ, ಯಾವ್ದಾದ್ರು ಓಲ್ಡ್ ಕರೆನ್ಸಿ, ಓಲ್ಡ್ ಕರೆನ್ಸಿ ಇನ್ ಕಾಯಿನ್ಸ್, ಯಾರಾದ್ರೂ ಅದನ್ನ ಕಲೆಕ್ಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಲೆಕ್ಷನ್ ಮಾಡ್ತಕ್ಕಂಥ ಓಲ್ಡ್ ಕಾಯಿನ್ಸ್ ಅನ್ನ, ಓಲ್ಡ್ ಕರೆನ್ಸಿಯನ್ನ ಕಲೆಕ್ಷನ್ ಮಾಡಿ ಅದನ್ನ ಪ್ರಿಸರ್ವ್ ಮಾಡ್ತಕ್ಕಂಥವ್ರಿಗೆ ನಾವು ಏನ್ ಮಾಡ್ತೀವಿ? ಅದನ್ನ ಸೇಲ್ ಮಾಡಬಹುದು. ಯಾಕೆಂದ್ರೆ ಓಲ್ಡ್ ಕರೆನ್ಸಿಗೆ ಈಗ ಸದ್ಯಕ್ಕೆ ಅದು ಚಲಾವಣೆಯಲ್ಲಿ ಇದೇ ಇರಬಹುದು, ಆದ್ರೆ ಅದಕ್ಕೆ ಒಂದು ಬೆಲೆ ಇದೆ. ಹೌದಾ? ಇಟ್ ಹ್ಯಾಸ್ ಗಾಟ್ ಇಟ್ಸ್ ವ್ಯಾಲ್ಯೂ. ಈಗ ಫಾರ್ ಎಕ್ಸಾಂಪಲ್, ಯಾವುದೋ ಅಶೋಕನ ಕಾಲದಲ್ಲಿ ಯಾವುದೋ ಒಂದು ನಾಣ್ಯ, ಒಂದು ಕಾಯಿನ್ ಇತ್ತು ಅಂತ ಇಟ್ಕೊಳ್ಳಿ, ಅದರಲ್ಲಿ ಅಶೋಕ್ನವರ ಮುದ್ರೆ ಇತ್ತು ಅಂತ ಇಟ್ಕೊಳ್ಳಿ. ಆಗಿನ ಕಾಲಕ್ಕೆ ಅದು ಒಂದಾಣೆ ಎರಡಾಣೆ ಆತರ ಇರಬಹುದು ಅನ್ಸುತ್ತೆ. ಆದ್ರೆ ಅದೇ ಕಾಯಿನ್ನು ಒಬ್ಬ ಅದನ್ನ ಆಂಟಿಕ್ ಪೀಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಆಂಟಿಕ್ ಪೀಸ್ ಅಂತ ಹೇಳ್ತೀವಿ. ಸೊ ಆ ಓಲ್ಡ್ ಕರೆನ್ಸಿನ, ಆ ಓಲ್ಡ್ ಕಾಯಿನ್ ಅನ್ನ ಕೊಟ್ರೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ. ಅರ್ಥ ಆಗ್ತಿದ್ಯಾ? ಸಿ, ಅನೇಕ ರೀತಿಯಾಗಿರ್ತಕ್ಕಂಥ ಓಲ್ಡ್ ಕರೆನ್ಸಿನ, ಓಕೆನಾ, ಈಗ 1,000 ರೂಪಾಯಿ ನೋಟು ಬೆಲೆ ಇಲ್ಲ. ಇನ್ನೊಂದು 25 ವರ್ಷ, ಒಂದು 30 ವರ್ಷ ಹೋದ್ರೆ 1,000 ರೂಪಾಯಿ ಕರೆನ್ಸಿ ಆವಾಗ ಅದು ಓಲ್ಡ್ ಕರೆನ್ಸಿ ಆಗಿರುತ್ತೆ. ಅದನ್ನ ಎಲ್ಲರೂ ಯಾರು ಇಟ್ಕೊಂಡಿರೋದಿಲ್ಲ. ಹೌದಾ? ಆವಾಗ ಅದರ ಬೆಲೆ ಜಾಸ್ತಿ ಆಗುತ್ತೆ, ಚಲಾವಣೆಯಲ್ಲಿ ಇರೋದಿಲ್ಲ. ಅದಕ್ಕೆ ಓಲ್ಡ್ ಕರೆನ್ಸಿಯನ್ನು ಕೂಡ ನಾವೇನಂತ ಹೇಳ್ತೀವಿ? ಗೂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ವಾಟರ್ ಅಂಡ್ ಎಲೆಕ್ಟ್ರಿಸಿಟಿ. ನೋಡಿ, ವಾಟರ್ಗೆ ಕೂಡ ಬೆಲೆ ಇದೆ. ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎ ಗುಡ್. ಅಂಡ್ ಎಲೆಕ್ಟ್ರಿಸಿಟಿ ಇಸ್ ಆಲ್ಸೋ ಎ ಗುಡ್. ನೆಕ್ಸ್ಟ್ ಗುಡ್ ವಿಲ್ ಮತ್ತೆ ಟ್ರೇಡ್ ಮಾರ್ಕ್. ನೋಡಿ, ಇವೆರಡೂ ಕೂಡ ಇಂಟ್ಯಾಂಜಿಬಲ್ ಅಸೆಟ್. ಆದರೆ ನಾವು ಸೇಲ್ ಆಫ್ ಗೂಡ್ಸ್ ಆಕ್ಟ್ ಆಫ್ 1930 ನಾವು ಗುಡ್ ವಿಲ್ ನ ಟ್ರೇಡ್ ಮಾರ್ಕ್ಸ್ ನ ಗೂಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಶೇರ್ಸ್, ಡಿಬೆಂಚರ್ಸ್, ಯಾವುದಾದ್ರೂ ಒಂದು ಕಂಪನಿ ಶೇರ್ಸ್, ಕಂಪನಿ ಶೇರ್ಸ್ ಅನ್ನ ಇಶ್ಯೂ ಮಾಡಿ ಪಬ್ಲಿಕ್ ಗೆ ಇಶ್ಯೂ ಮಾಡಿ ಅಲಾಟ್ಮೆಂಟ್ ಮಾಡದ ಮೇಲೆ ಅದು ಗೂಡ್ಸ್ ಆಗುತ್ತೆ. ಕಂಪನಿ ಹತ್ರನೇ ಇನ್ನ ಇಟ್ಕೊಂಡಿದ್ರೆ ಅದನ್ನ ನಾವು ಗೂಡ್ಸ್ ಅಂತ ಕರೆಯಲ್ಲ. ಸೇ ಫಾರ್ ಎಕ್ಸಾಂಪಲ್, ನನ್ನ ಕಂಪನಿ 1,00,000 ಶೇರ್ಸ್ ಅನ್ನ ಪಬ್ಲಿಕ್ ಗೆ ಇಶ್ಯೂ ಮಾಡಬಹುದು ಅಂತ ಅನ್ಕೋಣ. ಆಲ್ರೆಡಿ 50,000 ಶೇರ್ಸ್ ನ ನಾನು ಇಶ್ಯೂ ಮಾಡಿ ಅಲಾಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ. ಇನ್ನು ಕಂಪನಿ ಹತ್ರ ಎಷ್ಟಿರುತ್ತೆ? 50,000 ಶೇರ್ಸ್ ಅನ್ನ ಇಶ್ಯೂ ಮಾಡಬಹುದು, ಆದ್ರೆ ಇನ್ನು ಮಾಡಿಲ್ಲ. ಸೊ ಇಶ್ಯೂ ಮಾಡಿರ್ತಕ್ಕಂಥದ್ದು, ಅಲಾಟ್ಮೆಂಟ್ ಮಾಡಿರ್ತಕ್ಕಂಥ ಶೇರ್ಸ್ ಅನ್ನ ನಾವು ಗೂಡ್ಸ್ ಅಂತ ಕರಿತೀವಿ. ಕಂಪನಿ ಇಶ್ಯೂ ಮಾಡಿದಾಗೆ ಅಲಾಟ್ಮೆಂಟ್ ಮಾಡದಿರ್ತಕ್ಕಂಥ ಶೇರ್ಸ್ ಅನ್ನ ನಾವು ಗೂಡ್ಸ್ ಅಂತ ಕರೆಯೋದಿಲ್ಲ. ಅದೇ ತರ ಡಿಬೆಂಚರ್ಸ್ ಬರುತ್ತೆ. ಇನ್ನ ಉಳಿದಿರೋದು ಸ್ಟಾಕ್. ಸ್ಟಾಕ್ ಅಂದ್ರೆ ಏನು? ಈಗ ಒಬ್ಬ ಮ್ಯಾನುಫ್ಯಾಕ್ಚರರ್, ಒಬ್ಬ ಟ್ರೇಡರ್, ಓಕೆನಾ, ಅವರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಗೂಡ್ಸ್ ಅನ್ನ, ವಸ್ತುಗಳನ್ನ, ಅಥವಾ ಒಬ್ಬ ಟ್ರೇಡರ್ ಪರ್ಚೇಸ್ ಮಾಡಿರ್ತಕ್ಕಂಥ ಸ್ಟಾಕ್ ಅಥವಾ ಗೂಡ್ಸ್ ಅನ್ನ ಸೇಲ್ ಮಾಡೋದಕ್ಕೆ ಅಂತ ರೆಡಿಯಾಗಿ ಇಟ್ಟಿರ್ತಕ್ಕಂಥದ್ದನ್ನ ಸ್ಟಾಕ್ ಅಂತ ಹೇಳ್ತೀವಿ. ಅದನ್ನು ಕೂಡ ನಾವು ಗೂಡ್ಸ್ ಅಂಡರ್ ಸೆಕ್ಷನ್ ಅಥವಾ ಅಂಡರ್ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಆಫ್ 1930 ಬರುತ್ತೆ. ಇಷ್ಟು ನಾವು ಏನಂತ ಹೇಳ್ಬೋದು? ಗೂಡ್ಸ್ ಅಂತ ಹೇಳ್ಬೋದು. ಹಾಗಾದ್ರೆ ಯಾವ್ದಾವ್ದು ಗೂಡ್ಸ್ ಅಲ್ಲ? ನೋಡಿ, ಈ ಗ್ರೋಯಿಂಗ್ ಕ್ರಾಪ್ಸ್, ಸ್ಯಾಂಡಿಂಗ್ ಟಿಂಬರ್, ಗ್ರಾಸ್, ಇವು ಮೂರನ್ನು ಕೂಡ ಮುಂಚೆ 1930 ಬರೋದಕ್ಕೆ ಮುಂಚೆ ಅಥವಾ ಒಂದ್ ಸ್ವಲ್ಪ ವರ್ಷಗಳ ಹಿಂದೆ ಇದನ್ನ ನಾವು ಗೂಡ್ಸ್ ಅಂತ ಕರೀತಾ ಇರಲಿಲ್ಲ. ಈಗ ಅದನ್ನ ಗೂಡ್ಸ್ ಲೆಕ್ಕದಲ್ಲಿ ಹಾಕ್ಬಿಟ್ಟಿದ್ದಾರೆ. ಹಾಗಾದ್ರೆ ಯಾವ್ದಾವ್ದು ಸೇಲ್ ಆಫ್ ಗೂಡ್ಸ್ ಆಕ್ಟ್ ಆಫ್ 1930
ಯಾವ್ದ್ಯಾವ್ದು ಗೂಡ್ಸ್ ಅಲ್ಲ. ಸಿ, ಅದರಲ್ಲಿ ಮೊದಲನೇದು ಇಮ್ಮೂವಬಲ್ ಪ್ರಾಪರ್ಟಿ. ಇಮ್ಮೂವಬಲ್ ಅಂದ್ರೆ ಏನು? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಸ್ತುಗಳನ್ನ, ಗೂಡ್ಸ್ ಅನ್ನ, ಪ್ರಾಪರ್ಟಿಯನ್ನ ನಾವು ಸಾಗಣೆ ಮಾಡಕ್ಕಾಗಲ್ಲ, ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ. ಸಿ, ಅದಕ್ಕೆ ಇಮ್ಮೂವಬಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂತ ಹೇಳ್ಬೋದು. ನೋಡಿ, ಈ ಲ್ಯಾಂಡ್ ಮತ್ತೆ ಬಿಲ್ಡಿಂಗ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಆಗಕ್ಕಾಗುತ್ತಾ? ಖಂಡಿತ ಇಲ್ಲ. ಅದಕ್ಕೆ ಈ ಇಮ್ಮೂವಬಲ್ ಪ್ರಾಪರ್ಟಿ ನಾವು ಗೂಡ್ಸ್ ಲೆಕ್ಕದಲ್ಲಿ, ಸೇಲ್ ಆಫ್ ಗೂಡ್ಸ್ ಆಕ್ಟಲ್ಲಿ ಬರೋಲ್ಲ. ಅದಕ್ಕೆ ಅಂತಾನೆ ಒಂದು ಕಾಯ್ದೆ ಇದೆ. ಏನದು ಅಂತ ಹೇಳಿದ್ರೆ ಇಮ್ಮೂವಬಲ್ ಪ್ರಾಪರ್ಟಿ ಆಕ್ಟ್ ಆಫ್ ಓಕೆ ಏನದು ಇಂಡಿಯನ್ ಪ್ರಾಪರ್ಟಿ ಆಕ್ಟ್ ಆಫ್ 1882 ಅಂತ ಹೇಳಿ. ಈ ಎಲ್ಲಾ ಇಮ್ಮೂವಬಲ್ ಪ್ರಾಪರ್ಟಿ ಕೂಡ ಇಂಡಿಯನ್ ಪ್ರಾಪರ್ಟಿ ಆಕ್ಟ್ ಆಫ್ 1882 ಅಂಡರ್ ಅಲ್ಲಿ ಬರುತ್ತೆ. ಸೇಲ್ ಆಫ್ ಗೂಡ್ಸ್ ಆಕ್ಟ್ ಆಫ್ 1913 ಅಲ್ಲಿ ಖಂಡಿತ ಬರೋದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂತ ಹೇಳಿದೆ. ಸಪೋಸ್ ನೀವು ಯಾವ್ದಾದ್ರು ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅನ್ನ ಪರ್ಚೇಸ್ ಮಾಡಬೇಕಾದ್ರೆ ನಿಮಗೆ ಆ ಕಾನೂನು ಎಲ್ಲ, ರೂಲ್ಸ್ ಎಲ್ಲ ಕೂಡ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಆಫ್ 1930 ಅಂಡರ್ ಅಲ್ಲಿ ಬರೋಲ್ಲ. ಅದು ಇಂಡಿಯನ್ ಪ್ರಾಪರ್ಟಿ ಆಕ್ಟ್ ಆಫ್ 1882 ನಲ್ಲಿ ಮಾತ್ರ ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ಇಮ್ಮೂವಬಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಎರಡನೇದು ಆಕ್ಷನಬಲ್ ಕ್ಲೈಮ್ಸ್ ಅಂತ ಹೇಳ್ತೀವಿ. ಆಕ್ಷನಬಲ್ ಕ್ಲೈಮ್ಸ್ ಅಂದ್ರೆ ಏನು? ನೀವು ಕ್ರಮ ಜರುಗಿಸ್ತಕ್ಕಂತ ಏನದು, ಕ್ರಮ ಜರುಗಿಸ್ತಕ್ಕಂಥದ್ದನ್ನ ಇದನ್ನ ಅನ್ಸೆಕ್ಯೂರ್ಡ್ ಡೆಟ್ ಅಂತ ಹೇಳ್ತೀವಿ. ಇದನ್ನ ಏನಂತ ಹೇಳ್ತೀವಿ? ಅನ್ಸೆಕ್ಯೂರ್ಡ್ ಡೆಟ್ ಅಂತ ಹೇಳ್ತೀವಿ. ಅನ್ಸೆಕ್ಯೂರ್ಡ್ ಡೆಟ್ ಅಂತ ಹೇಳ್ತೀವಿ. ಸರ್, ಆಕ್ಷನಬಲ್ ಕ್ಲೈಮ್ಸ್ ಅಂದ್ರೆ ಏನು? ಅನ್ಸೆಕ್ಯೂರ್ಡ್ ಡೆಟ್ ಅಂದ್ರೆ ಏನು? ಸಿ, ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಉದಾಹರಣೆ ಮುಖಾಂತರ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಓಕೆನಾ? ನಾನು ಮಿಸ್ಟರ್ ಎಕ್ಸ್ ಅನ್ನೋನ್ಗೆ ಸಾಲ ಕೊಟ್ಟಿದ್ದೀನಿ. ಎಷ್ಟು? ಒಂದು 10,000 ರೂಪಾಯಿ ಸಾಲ ಕೊಟ್ಟಿದ್ದೀನಿ ಅಂತ ಅನ್ಕೋಣ. ಅವನೇನ್ ಮಾಡ್ದ ಅಂದ್ರೆ 10,000 ರೂಪಾಯಿ ಲೋನ್ ತಗೊಂಡಿರೋದಕ್ಕೆ ನನಗೆ ಒಂದು ಪೋಸ್ಟ್ ಡೇಟೆಡ್ ಚೆಕ್ ಹಾಕ್ಬಿಟ್ಟು ಕೊಟ್ಟ. ಪೋಸ್ಟ್ ಡೇಟೆಡ್ ಚೆಕ್ ಅಂದ್ರೆ ಒಂದ್ 1 ತಿಂಗಳ ಆದ್ಮೇಲೆ ಕೊಡ್ತೀನಿ ಸರ್ ಅಂತ ಹೇಳ್ದ. ನಾನು 10,000 ರೂಪಾಯಿ ಲೋನ್ ಕೊಟ್ಟೆ, ಅವ್ ನನ್ಗೆ ಒಂದು ತಿಂಗಳ ಆದ್ಮೇಲೆ ಮುಂದಿನ ಆ ಒಂದು ತಿಂಗಳ ಆದ್ಮೇಲೆ ಡೇಟ್ ಅನ್ನ ಹಾಕ್ಬಿಟ್ಟು ಕೊಟ್ಟ. ಸೇ, ಇದು ಜೂನ್ ಅಂತ ಅನ್ಕೋಣ. ಜುಲೈಗೆ ಒಂದ್ ಚೆಕ್ ಹಾಕಿ ಕೊಟ್ಟಿದ್ದಾನೆ ನನಗೆ. ಓಕೆನಾ? ಜುಲೈಗೆ ಬ್ಯಾಂಕ್ ಹೋಗಿ ನಾನು ಆ ಚೆಕ್ ಅನ್ನ ಪ್ರೆಸೆಂಟ್ ಮಾಡ್ತೀನಿ, ತೋರಿಸ್ತೀನಿ, ಹಾಕ್ತೀನಿ. ಏನಂತ? ಸ್ವಾಮಿ, ನನಗಿಂತ ಮಿಸ್ಟರ್ ಎಕ್ಸ್ ಅನ್ನೋರು 10,000 ಕೊಡ್ಬೇಕು, ತಗೊಳ್ಳಿ, ಚೆಕ್ ಕೊಟ್ಟಿದ್ದಾನೆ, ದುಡ್ಡು ಕೊಡಿ ಅಂತ ಕೇಳಿದೆ. ಅವರು ಏನ್ ಹೇಳಿದ್ರು? ಆ ಮಿಸ್ಟರ್ ಎಕ್ಸ್ ಅನ್ನೋ ಅಕೌಂಟ್ ಅಲ್ಲಿ ದುಡ್ಡೇ ಇಲ್ಲ ಸ್ವಾಮಿ, ಚೆಕ್ ಬೌನ್ಸ್ ಆಗಿದೆ, ಚೆಕ್ ಡಿಸಾನರ್ ಆಗಿದೆ ಅಂತ ಹೇಳ್ಬಿಟ್ಟ. ಈಗ ಚೆಕ್ ಡಿಸಾನರ್ ಆಯ್ತು ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ತೀನಿ? ಮಿಸ್ಟರ್ ಎಕ್ಸ್ ಹತ್ರ ಹೋಗ್ಬಿಟ್ಟು, ಏನ್ರಿ ದುಡ್ಡು ಕೊಟ್ರೆ, ಕೊಡ್ಲೇ ಇಲ್ಲ ಅಂದ್ರೆ ಕೊಡ್ರಿ ಅಂತ, ನನ್ನ ಹತ್ರ ಇಲ್ಲ ಸ್ವಾಮಿ ಅಂತ ಹೇಳ್ದ. ಆಗ ನಾನು ಯಾವುದೇ ಕಾರಣಕ್ಕೂ ಕೂಡ ಅವನು ಕೊಡ್ಬೇಕಾಗಿರ್ತಕ್ಕಂಥ 10,000 ರೂಪಾಯಿಗೆ ಅವನ ಹತ್ರ ಇರತಕ್ಕಂಥ ಪ್ರಾಪರ್ಟೀಸಿನ ಲ್ಯಾಂಡ್, ಬಿಲ್ಡಿಂಗ್, ಏನಾದ್ರೂ ಆಗಿರ್ಬೋದು, ಫರ್ನಿಚರ್, ಟೆಲಿವಿಷನ್, ವಾಷಿಂಗ್ ಮೆಷಿನ್, ರೆಫ್ರಿಜರೇಟರ್, ಇವು ಅವ್ರ ಮನೆಯಲ್ಲಿ ಇರ್ತಕ್ಕಂಥದ್ದನ್ನ ಯಾವುದೇ ಕಾರಣಕ್ಕೂ ನಾನು ತಗೊಳ್ಳೋ ಹಾಗೆ ಇಲ್ಲ. ಅದಕ್ಕೆ ನಾವು ಆಕ್ಷನಬಲ್ ಕ್ಲೈಮ್ಸ್ ಅಂತ ಏನಿದೆ ಆ ಕ್ಲೈಮ್ಸ್ ಅನ್ನ, ಆಕ್ಷನಬಲ್ ಕ್ಲೈಮ್ಸ್ ಅನ್ನ ನಾವು ಯಾವುದೇ ಕಾರಣಕ್ಕೂ ಗೂಡ್ಸ್ ಅಂತ ಕರೆಯೋದಿಲ್ಲ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ಸೇ, ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಜುವೆಲರಿ ಇತ್ತು, ಅದರ ಕಾಸ್ಟ್ ಒಂದು 50,000 ಅಂತ ಅನ್ಕೋಣ. ನಾನೇನ್ ಮಾಡಿದೆ? ಮುತ್ತೂಟ್ ಫೈನಾನ್ಸ್ ಹೋದೆ. ಮುತ್ತೂಟ್ ಫೈನಾನ್ಸ್ ಹೋಗಿ, ಸರ್ ಲೋನ್ ಬೇಕು ಸರ್, ಗೋಲ್ಡ್ ಲೋನ್ ಬೇಕು, ಈ ಜುವೆಲರಿ ಇಟ್ಕೊಂಡು ನನಗೆ ಒಂದು 50,000 ಸಾಲ ಕೊಡಿ ಅಂತ ಹೇಳಿದ್ರು. ಅವ್ರು ಏನ್ ಹೇಳಿದ್ರು? ಓಕೆ, 50,000 ಸಾಲ ಕೊಟ್ರು. ಸಾಲ ಕೊಟ್ಟಮೇಲಿಂದ ನಾನು ಏನ್ ಮಾಡಬೇಕು? ಒಂದಷ್ಟು ಟೈಮ್ ಒಳಗಡೆ ನಾನು ಇಂಟ್ರೆಸ್ಟ್ ಜೊತೆಯಲ್ಲಿ ಲೋನ್ ಅಮೌಂಟ್ ನ ಕೊಟ್ಬಿಟ್ಟು ನಾನು ನನ್ನ ಜುವೆಲರಿನ ಏನ್ ಮಾಡ್ಬೇಕು? ರಿಲೀಸ್ ಮಾಡಿಸ್ಕೊಳ್ಬೇಕು, ಬಿಡಿಸ್ಕೊಳ್ಬೇಕು. ಆದ್ರೆ ನಾನೇನ್ ಮಾಡಿದೆ? ಡಿಫಾಲ್ಟರ್ ಆಗ್ಬಿಟ್ಟೆ, ಕಟ್ಟೇ ಇಲ್ಲ. ಡಿಫಾಲ್ಟರ್ ಆದ್ಮೇಲೆ ಏನ್ ಮಾಡ್ತಾರೆ ಮುತ್ತೂಟ್ ಫೈನಾನ್ಸ್ ಬ್ಯಾಂಕ್ ಅವರು? ಅವ್ರು ಏನು ಮಾಡೋದಿಲ್ಲ, ಒಂದೆರಡು ಸಾರಿ ನೋಟಿಸ್ ಕಳಿಸ್ತಾರೆ, ಒಂದ್ ಮೆಸೇಜ್ ಕಳಿಸ್ತಾರೆ, ನಾನು ಏನು ರಿಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಆ ಜುವೆಲರಿಯನ್ನ ಏನ್ ಮಾಡ್ತಾರೆ, ಎಷ್ಟು ಪ್ರೈಸ್ ಹೋಗುತ್ತೋ ಅಷ್ಟನ್ನು ಮಾರ್ಬಿಟ್ಟು ಅವ್ರ ಲೋನ್ ಅಮೌಂಟ್, ಬಡ್ಡಿ ಅಮೌಂಟ್ ಏನೇನಿದೆ ಅದೆಲ್ಲ ಇಟ್ಕೊಂಡು ಉಳಿದಿದ್ದ ಅಮೌಂಟ್ ನಮ್ಗೆ ಕೊಟ್ಬಿಡ್ತಾರೆ. ಹೌದಾ? ಸೊ ಇಲ್ಲಿ ಅವ್ರಿಗೆ ಅಧಿಕಾರ ಇರುತ್ತೆ ಆ ಗೂಡ್ಸ್ ಮೇಲೆ, ಆ ಜುವೆಲರಿ ಮೇಲೆ ಅಧಿಕಾರ ಇರುತ್ತೆ. ಇದನ್ನ ನಾವು ಆಕ್ಷನಬಲ್ ಕ್ಲೈಮ್ಸ್ ಅಂತ ಹೇಳಕ್ ಆಗೋದಿಲ್ಲ. ಆಕ್ಷನಬಲ್ ಕ್ಲೈಮ್ಸ್ ಅಂದ್ರೆ ಯಾವುದು? ಅನ್ಸೆಕ್ಯೂರ್ ಡೆಟ್ ಬಗ್ಗೆ ಮಾತ್ರ ನಾವು ಹೇಳ್ಬೋದು. ಇಲ್ಲಿ ನಾನು ಎಕ್ಸ್ ಕೊಟ್ಟಿರ್ತಕ್ಕಂಥ 10,000 ಅವನು ಕೊಟ್ಟಿರೋ ಚೆಕ್ ಡಿಸಾನರ್ ಆದಾಗ ಐ ಕೆನಾಟ್ ಗೋ ಆನ್ ಕ್ಲೇಮ್ ಇಸ್ ಪರ್ಸನಲ್ ಪ್ರಾಪರ್ಟೀಸ್. ಅದನ್ನೇ ನಾವು ಆಕ್ಷನಬಲ್ ಕ್ಲೈಮ್ಸ್ ಅಂತ ಹೇಳ್ತೀವಿ. ಮೂರನೇದು ಮನಿ ಅಥವಾ ಕರೆನ್ಸಿ.
ಸಿ ಮನಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಮನಿ ಈಸ್ ಯೂಸ್ಫುಲ್ ಓನ್ಲಿ ಟು ಬೈ ದ ಗೂಡ್ಸ್ ಹೌದಾ ಮನಿ ಈಸ್ ಯೂಸ್ಫುಲ್ ಓನ್ಲಿ ಫಾರ್ ಬೈಯಿಂಗ್ ದ ಗೂಡ್ಸ್ ನಾನು 1000 ರೂಪಾಯಿ ಕೊಡ್ತೀನಿ 2000 ರೂಪಾಯಿ ನೋಟ್ ಕೊಡ್ತೀನಿ 2000 ರೂಪಾಯಿ ಚಿಲ್ಲರೆ ಕೊಡು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಎ ಗೂಡ್ ಯಾಕೆ ಅಂತ ಹೇಳಿದ್ರೆ ನಾವು ಚಿಲ್ಲರೆ ಎಕ್ಸ್ಚೇಂಜ್ ಮಾಡ್ಕೊಂಡಾಗ ಎಕ್ಸ್ಚೇಂಜ್ ಮಾಡ್ಕೊಂಡಾಗ ಅಥವಾ ಏನಂತ ಹೇಳ್ತೀವಿ ಒಂದು ಚಿಲ್ಲರೆ ತಗೊಂಡಾಗ ಅದನ್ನ ನಾವು ಮನಿ ಟ್ರಾನ್ಸ್ ಗೂಡ್ಸ್ ಅಂತ ಕರೆಯೋಕೆ ಆಗೋದಿಲ್ಲ ಸೇ ಮನಿ ವಿಚ್ ಇಸ್ ಯೂಸ್ಡ್ ಫಾರ್ ಬೈಯಿಂಗ್ ದ ಗೂಡ್ಸ್ ಹೌದಾ ಅಂಡ್ ಸರ್ವಿಸಸ್ ಸೋ ದೇರ್ಫೋರ್ ಮನಿ ಇಸ್ ಆಲ್ಸೋ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಗೂಡ್ಸ್ ಅಂಡರ್ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಆಫ್ 1930 ಇದು ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಆಫ್ 1930 ಈಗ ನೆಕ್ಸ್ಟ್ ಏನ್ ಮಾಡಬಹುದು ಅಂತ ಹೇಳಿದ್ರೆ ವಾಟ್ ಆರ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಗೂಡ್ಸ್ ಓಕೆನಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಾಟ್ ಆರ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಗೂಡ್ಸ್ ಇದೆ ಮತ್ತೆ ವಾಟ್ ಆರ್ ದಿ ಎಸೆನ್ಶಿಯಲ್ಸ್ ಆಫ್ ಎ ಕಾಂಟ್ರಾಕ್ಟ್ ಆಫ್ ಸೇಲ್ ಅಥವಾ ಸೇಲ್ ಆಫ್ ಗೂಡ್ಸ್ ಓಕೆ ವಾಟ್ ಆರ್ ದಿ ಎಸೆನ್ಶಿಯಲ್ಸ್ ಆಫ್ ಎ ಸೇಲ್ ಆಫ್ ಗೂಡ್ಸ್ ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಸೋ ಮಚ್